वेलकम स्टूडेंट्स इवत ना सी प्रोग्राम टापिक डिस्कस अद्यावे डिराइव्ड डेटा टाइप इल्ली डिराइव्ड डेटा अंदर ऐन अंत तुम इंपॉर्टेंट आगे सो फस्ट नान डिराइव्ड डेटा टाइप अंद तक नहीं अदे अर्थ तक अदे मीनिंग हूको सो नान प्रति क्लासलू हेदे वो होस इंग्लिश पद बंद तक अदे मीनिंग ऐनक्रे नमें अल अर्ध आंसर सिड़े सो इंग्लिश मीनिंग आफ् डिराइव्ड डेटा टाइप अंदर ऐन मेले डिपेंड आगे फ्री आगे इंडिपेंडेंट आगे अब मेले डिपेंडेंट आगे ना डिराइव्ड डेटा टाइप अंत अन्बू सी प्रोग्राम भाला डेटा टाइप अद्यावंत गए सच आज इंट फ्लोट डबल रीतिया डिराइव्ड डेटा टाइप ना बेसिक डेटा टाइप अंत हेल्ती सो इल्ली डिराइव्ड डेटा टाइप अंदरे ओंदु बेसिक डेटा टाइप ना बळसिकोंडु नावु डिराइव्ड डेटा टाइप ना क्रियेट माड्बेकागुत्ते सी प्रोग्रामिंग अल्लि बहळष्टु डिराइव्ड डेटा टाइप गळु इदावे नावु अदन्न बळसते ओंदु अड्वान्स प्रोग्रामिंग आगलि डेटा स्ट्रक्चर प्रोग्रामिंग माड्लिक्के साध्य आगुत्तिरलिल्ल सो याव्यावदु डिराइव्ड डेटा टाइप्स इदावे सी प्रोग्रामिंग अल्लि अंद्रे ಬಹಳಷ್ಟು ಇದಾವೆ ಪಾಯಿಂಟರ್ಸು ಸ್ಟ್ರಕ್ಚರ್ಸು ಆ ರೀತಿ ಇದ್ದಾವೆ ನಾವಿವತ್ತು ಅರೇ ಡಿರೈವ್ಡ್ ಡೇಟಾ ಟೈಪ್ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಏನಿದು ಅರೇಸ್ ಅರೇಸ್ ಅಂದರೆ ನಾವು ಕಲೆಕ್ಷನ್ ಆಫ್ ಡೇಟಾ ಅನ್ಬೋದು ಅಥವಾ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಅಂತ ಅನ್ಬೋದು ಆಗಲೇ ಹೇಳಿದಾಗೆ ಅರೇ ಅನ್ನೋದು ಒಂದು ಡಿರೈವ್ಡ್ ಡೇಟಾ ಟೈಪ್ ಇದನ್ನು ಇಂಡಿಪೆಂಡೆಂಟ್ ಆಗಿ ಡಿಕ್ಲೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಯಾವುದಾದ್ರೂ ಬೇಸಿಕ್ ಡೇಟಾ ಟೈಪ್ನ ತಗೋಬೇಕು ಅದರಲ್ಲಿ ನಾವು ಅರೇನ ಡಿಕ್ಲೇರ್ ಮಾಡಬೇಕು ಅರೇಸ್ಗೆ ನಾವು ಮಲ್ಟಿಪಲ್ ಡೆಫಿನೇಷನ್ ಕೊಡೋದಾದರೆ ಅರೇಸ್ನ ಡಿರೈವ್ಡ್ ಡೇಟಾ ಟೈಪ್ ಅಂದ್ವಿ ಅರೇಸ್ನ ಕಲೆಕ್ಷನ್ ಆಫ್ ಡೇಟಾ ಅನ್ಬೋದು ಅಥವಾ ಅರೇಸ್ನ ಸಿಮಿಲರ್ ಡೇಟಾ ಟೈಪ್ ಕಲೆಕ್ಷನ್ ಅನ್ಬೋದು ಈ ರೀತಿಯಲ್ಲಿ ಮಲ್ಟಿಪಲ್ ಡೆಫಿನೇಷನ್ಸ್ ಕೊಡ್ಬೋದು ಸಿಮಿಲರ್ ಡೇಟಾ ಟೈಪ್ ಅಂದಾಗ ನೀವು ತಿಳ್ಕೋಬೇಕು ಸೊ ನಾವು ಪ್ರೋಗ್ರಾಮಲ್ಲಿ ಇಂಟ್ ಎ ಅಂತ ಡಿಕ್ಲೇರ್ ಮಾಡಿದ್ರೆ ಒಂದು ಮೆಮೊರಿ ಲೊಕೇಶನ್ ಅಲೋಕೇಟ್ ಆಗುತ್ತೆ ಒಂದು ಬ್ಲಾಕ್ ಆಫ್ ಮೆಮೊರಿ ಅಲೋಕೇಟ್ ಆಗುತ್ತೆ ಸೊ ಈ ರೀತಿ ನಾವೊಂದು 10 ವೇರಿಯೇಬಲ್ ಡಿಕ್ಲೇರ್ ಮಾಡಬೇಕು ಆವಾಗ ನಾವು ಇಂಟ್ ಎ ಬಿ ಸಿ ಡಿ ಅಂತ 10 ಡಿಕ್ಲೇರ್ ಮಾಡೋದ್ರಲ್ಲಿ ಯೂಸ್ ಇಲ್ಲ ನಾವು ಆಪ್ಟಿಮೈಸ್ ಆಗಿ ಮಾಡಬೇಕು ಈ ರೀತಿ ಸಿಚುಯೇಷನ್ ಇದ್ದಾಗ 10 ಮೆಮೊರಿ ಲೊಕೇಶನ್ ಬೇಕಾಗಿದ್ದಾಗ ನಾವು ಅರೇಸ್ನ ಯೂಸ್ ಮಾಡಿ ಒಂದು ಮೆಮೊರಿನ ಡಿಕ್ಲೇರ್ ಮಾಡ್ಬೋದು ಸೇಮ್ ಬಿಹೇವಿಯರ್ ಇರೋ ಡೇಟಾ ಅಂತ ಅದನ್ನು 10 ಮೆಮೊರಿ ಲೊಕೇಶನ್ಗಳನ್ನ ಅಲೋಕೇಟ್ ಮಾಡಲಿಕ್ಕೆ ಅರೇಸ್ನ ಯೂಸ್ ಮಾಡ್ಬೋದು ಇದನ್ನು ಯಾವ ರೀತಿ ಮಾಡೋದು ಕ್ರಿಯೇಟ್ ಮಾಡೋದು ಹೇಗೆ ಡಿಕ್ಲೇರ್ ಮಾಡೋದು ಹೇಗೆ ಮುಂದೆ ನೋಡೋಣ ಅದಕ್ಕೂ ಮುಂಚೆ ಒಂದು ಸಿಂಪಲ್ ಮೆಮೊರಿ ರೆಪ್ರೆಸೆಂಟೇಷನ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋದು ಅರೇ ರೆಪ್ರೆಸೆಂಟೇಷನ್ ಯಾವ ರೀತಿ ಕಾಣೋದನ್ನ ಅನ್ನೋದನ್ನ ನಾವು ಇಲ್ಲಿ ನೋಡೋದು ಇಫ್ ಯು ಡಿಕ್ಲೇರ್ ಎ ವೇರಿಯಬಲ್ ಆಫ್ 10 ಎಲಿಮೆಂಟ್ಸ್ ಒಂದು ಅರೇ ಕ್ರಿಯೇಟ್ ಮಾಡ್ತೀವಿ 10 ಎಲಿಮೆಂಟ್ ಇರೋಂತ ಒಂದು ಅರೇ ಡಿಕ್ಲೇರ್ ಮಾಡಿದ್ರೆ ಅದು ಯಾವ ರೀತಿ ಕಾಣುತ್ತೆ ಅಂದರೆ ಈ ಇಮೇಜ್ ಅಲ್ಲಿ ನೀವು ನೋಡಿದ್ರೆ ಅಲ್ಲಿ 0, 1, 2 ಅಂತ ಏನು ಬಾಕ್ಸ್ ಒಳಗಡೆ ಇದೆ ಅಥವಾ ಒಂದು ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಇದೆ ಅದನ್ನು ನಾವು ಇಂಡೆಕ್ಸ್ ಅಂತ ಕರಿತೇವೆ ನಾವು ಅರೇಗೆ ಯಾವುದೇ ಎಲಿಮೆಂಟ್ನ ಸ್ಟೋರ್ ಮಾಡೋದಾಗಲಿ ರೀಡ್ ಮಾಡೋದಾಗಲಿ ಎಲ್ಲ ಆಕ್ಸೆಸ್ನೂ ಇಂಡೆಕ್ಸ್ ಮೂಲಕನೇ ಮಾಡಬೇಕಾಗತ್ತೆ ಒಂದು ಅರೇ ವೇರಿಯೇಬಲ್ ಡಿಕ್ಲೇರ್ ಮಾಡಲಿಕ್ಕೆ ಅಲ್ಲಿ ಒಂದು ನೇಮ್ ಕೊಡಲಿಕ್ಕೆ ಇಂಟೀಜರ್ ವೇರಿಯೇಬಲ್ಗೆ ಯಾವ ರೀತಿ ನೀವು ನೇಮ್ ಕೊಡ್ತಾ ಇದ್ರಿ ಆ ಎಲ್ಲ ರೂಲ್ನು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ ಸಚ್ ಆ್ಯಸ್ ನೇಮ್ ಬಿಗಿನಿಂಗ್ ನಂಬರ್ ಕೊಡೋದಿಲ್ಲ ಆ್ಯಂಪರ್ಸೆಂಟ್ ಕೊಡೋಂಗಿಲ್ಲ ಸಿಂಬಲ್ ಕೊಡೋಂಗಿಲ್ಲ ಈ ರೀತಿ ಎಲ್ಲವನ್ನು ಕೂಡ ನೀವು ಒಂದು ಅರೇ ನೇಮ್ ಕೂಡ ಫಾಲೋ ಮಾಡಬೇಕಾಗತ್ತೆ ಸೊ ಈ ಡಯಾಗ್ರಾಮ್ನಲ್ಲಿ ಏನು ಬಾಕ್ಸ್ ಒಳಗಡೆ ಏನು ಡೇಟಾ ಇದೆ ಅದನ್ನು ನಾವು ಮೆಮೊರಿ ಬ್ಲಾಕ್ ಅಂತ ಅರ್ಥ ಮಾಡ್ಕೋಬೇಕು ಅಲ್ಲಿ ನಾವು ವೇರಿಯೇಬಲ್ಸ್ನ ಡೇಟಾ ಸ್ಟೋರ್ ಆಗಿರೋದನ್ನ ನಾವು ನೋಡ್ಬೋದು ಸೊ ಇಲ್ಲಿ ಇಂಡೆಕ್ಸ್ಗಳನ್ನ ಸೈಡಲ್ಲಿ ಏನು ಬಾಕ್ಸ್ ಒಳಗಡೆ ಅಥವಾ ಸ್ಕ್ವೇರ್ ಬ್ರ್ಯಾಕೆಟ್ ಒಳಗಡೆ ಏನಿದೆ ಅದನ್ನು ನಾವು ಇಂಡೆಕ್ಸ್ ಅಂತ ಹೇಳ್ತಾ ಇದ್ದೀವಿ ಅದು 0, 1, 2, 3 ಅಂತ ಇರುತ್ತೆ ಅದ್ರ ಮೂಲಕ ನಾವು ಆಕ್ಸೆಸ್ ಮಾಡ್ತೇವೆ ಡೇಟಾನ ಒಂದು ಹೈಯರ್ ಲೆವೆಲ್ ಕ್ಲಾಸಿಫಿಕೇಶನ್ ಮಾಡೋದಾದರೆ ಅರೇನಲ್ಲಿ ಮೋರ್ ದ್ಯಾನ್ 1 ಟೈಪ್ಸ್ ಇದೆ ಒಂದೇ ಲೈನಲ್ಲಿ ಅಥವಾ ಸಿಂಗಲ್ ಸೀಕ್ವೆನ್ಸಲ್ಲಿ ಇರೋಂಥ ಮೆಮೊರಿ ಲೊಕೇಶನ್ ಡಿಕ್ಲೇರ್ ಮಾಡಿದ್ರೆ ಅದನ್ನು ನಾವು ಸಿಂಗಲ್ ಡೈಮೆನ್ಷನ್ ಅರೇ ಅಥವಾ 1-ಡೈಮೆನ್ಷನ್ ಅರೇ ಅಂತ ನಾವು ಹೇಳ್ತೇವೆ ಅದನ್ನು ಬಿಟ್ಟರೆ 2-ಡೈಮೆನ್ಷನ್ ಅರೇ ಅಂತ ನಾವು ಡಿಕ್ಲೇರ್ ಮಾಡ್ಬೋದು ಅದು ರೋಸ್ ಆ್ಯಂಡ್ ಕಾಲಮ್ ರೀತಿಯಲ್ಲಿ 2 ಮ್ಯಾಟ್ರಿಕ್ಸ್ ರೆಪ್ರೆಸೆಂಟೇಷನಲ್ಲಿ ಮೆಮೊರಿಗಳು ಸ್ಟೋರ್ ಆಗುತ್ತೆ ಅದನ್ನು ಬಿಟ್ಟರೆ ಮೋರ್ ದ್ಯಾನ್ 2-ಡೈಮೆನ್ಷನ್ ಕೂಡ ಸಾಧ್ಯ ಇದೆ ಕಂಪ್ಯೂಟರ್ ಸೈನ್ಸಲ್ಲಿ ಮೋರ್ ದ್ಯಾನ್ 2-ಡೈಮೆನ್ಷನ್ ಡಿಕ್ಲೇರ್ ಮಾಡಲಿಕ್ಕೆ ಕೂಡ ಸಾಧ್ಯ ಇದೆ ಪ್ರೋಗ್ರಾಮಿಂಗ್ನಲ್ಲಿ ಅರೇನ ಡಿಕ್ಲೇರ್ ಮಾಡೋದು ಹೇಗೆ ಯಾವ ರೀತಿಯ ಸಿಂಟ್ಯಾಕ್ಸ್ ಇದೆ ಅನ್ನೋದನ್ನು ನಾವಿವಾಗ ನೋಡೋಣ ಸೊ ಇಫ್ ಯು ಸಿ ದಿ ಸಿಂಟ್ಯಾಕ್ಸ್ ದೇರ್ ಈಸ್ ಅ ಡೇಟಾ ಟೈಪ್ ಸೊ ಈ ಡೇಟಾ ಟೈಪ್ ಅಂದರೆ ಏನು ಇದು ನಿಮಗೆ ಗೊತ್ತಿದೆ ಇದನ್ನು ನಾವು ಪ್ರತಿ ಪ್ರೋಗ್ರಾಮಲ್ಲೂ ಬಳಸಿದ್ದೇವೆ ನಮ್ಮ ಇಂಟಿಜರ್ ಫ್ಲೋಟ್ ಡಬಲ್ ಫ್ಲೋಟ್ ಲಾಂಗ್ ಇಂಟ್ ಇವೆಲ್ಲ ಏನಿದೆ ಇವೆಲ್ಲ ಡೇಟಾ ಟೈಪ್ ಆಗಿರುತ್ತೆ ಸೊ ನೆಕ್ಸ್ಟ್ ದೇರ್ ಈಸ್ ಎ ಅರೇ ನೇಮ್ ಇನ್ ದ ಸಿಂಟ್ಯಾಕ್ಸ್ ಇದು ಅರೇ ನೇಮ್ ಏನು ಅಂದರೆ ಯೂಸರ್ ಕೊಡೋಂಥ ನೇಮ್ ನಮ್ಮ ಇಷ್ಟ ಬಂದಾಗ ಇದನ್ನು ನೇಮ್ ಕೊಡ್ಬೋದು ಹಿಯರ್ ಯು ಹ್ಯಾವ್ ಎ ಫ್ಲೆಕ್ಸಿಬಿಲಿಟಿ ಟು ಗಿವ್ ಎನ್ ಅರೇ ನೇಮ್ ಸೊ ಇಲ್ಲಿ ಹೊಸದೇನಿದೆ ಅಂದರೆ 2 ಸ್ಕ್ವೇರ್ ಬ್ರ್ಯಾಕೆಟ್ ಏನಿದೆ ಅದು
ಅರೇ ಫೀಚರ್ಸ್ ಅರೇ ಅಂತ ಡಿಕ್ಲೇರ್ ಆಗುತ್ತೆ. ಇದು ಮೋರ್ ದ್ಯಾನ್ ಒನ್ ಡೇಟಾ ಎಲಿಮೆಂಟ್ ಇದೆ ಅಂದಾಗ ನಾವು ಅಲ್ಲೊಂದು ಸ್ಕ್ವೇರ್ ಬ್ರ್ಯಾಕೆಟ್ ಬರುತ್ತೆ. ಒಂದು ಸ್ಕ್ವೇರ್ ಬ್ರ್ಯಾಕೆಟ್ ಇದೆ ಅಂದರೆ ಅದು ಮೆಮೊರಿ ಮ್ಯಾನೇಜ್ಮೆಂಟ್ಗೆ ರಿಲೇಟೆಡ್ ಆಗಿದೆ ಅಂತ, ಡಿಕ್ಲೇರಿಂಗ್ ಅನ್ ಅರೇ ಅಂತ ನಾವು ಇಮ್ಯಾಜಿನ್ ಮಾಡ್ಕೋಬೋದು. ಮಧ್ಯದಲ್ಲಿ ಇನ್ ಬಿಟ್ವೀನ್ ವರ್ಡ್ ಇದೆ, ಸೈಜ್ ಅಂತ ಒಂದು ವರ್ಡ್ ಇದೆ. ಈ ಸೈಜ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ಸೈಜು ಎಷ್ಟು ಮೆಮೊರಿ ಬೇಕು ಅರೇಗೆ ಅನ್ನೋದನ್ನು ನಾವಿಲ್ಲಿ ಕಳಿಸ್ಬೇಕಾಗತ್ತೆ. ಸೊ ನಾವೊಂದು ಎಕ್ಸಾಂಪಲ್ನ ನೋಡೋಣ, ಆವಾಗ ನಿಮಗೆ ಯಾವ ರೀತಿ ಡಿಕ್ಲೇರ್ ಮಾಡೋದು ಅನ್ನೋದು ಗೊತ್ತಾಗುತ್ತೆ. ನೀವಿಲ್ಲಿ ನೋಡ್ಬೋದು ಎಕ್ಸಾಂಪಲಲ್ಲಿ, ಹೇರ್ ಈಸ್ ಅನ್ ಎಕ್ಸಾಂಪಲ್ ಹೌ ಟು ಡಿಕ್ಲೇರ್ ಎನ್ ಅರೇ. ಅಲ್ಲಿ ನೀವು ನೋಡ್ಬೋದು ಇಂಟ್ ಅಂತ ಇದೆ, ಅಲ್ಲಿ ಎನ್ ಹಂಡ್ರೆಡ್ ಅಂತ ಇದೆ. ಎನ್ ಹಂಡ್ರೆಡ್ ಅಂದರೆ ಹಂಡ್ರೆಡ್ ಮೆಮೊರಿ ಲೊಕೇಶನ್ ಆಫ್ ಅರೇ ಸೈಜ್ನ ನಾವು ಡಿಕ್ಲೇರ್ ಮಾಡಿದ್ದೀವಿ ಅಂತ ಅರ್ಥ. ಇಲ್ಲಿ ನೀವು ಹಂಡ್ರೆಡ್ ನಂಬರ್ನ ಸ್ಟೋರ್ ಮಾಡ್ಬೋದು. ನೆಕ್ಸ್ಟ್ ಫ್ಲೋಟ್ ಟೆಂಪ್ ಅಂತ ಇದೆ, ಇಲ್ಲಿ ಇಪ್ಪತ್ತು ಅಂತ ಸೈಜ್ ಕೊಟ್ಟಿದ್ದೀವಿ, ಇಲ್ಲಿ ಫ್ಲೋಟ್ ಇಪ್ಪತ್ತು ವ್ಯಾಲ್ಯೂನ ನೀವು ಸ್ಟೋರ್ ಮಾಡ್ಬೋದು. ಫ್ಲೋಟ್ ವ್ಯಾಲ್ಯೂಗಳನ್ನ ನಾವು ಇಲ್ಲಿ ಸ್ಟೋರ್ ಮಾಡ್ಬೋದಾಗಿದೆ. ನೆಕ್ಸ್ಟ್ ಒಂದು ಕ್ಯಾರೆಕ್ಟರ್ ಅರೇ ಇದೆ, ಫಿಫ್ಟಿ ಅಂತ ಇದೆ. ಇದು ಈ ಫಿಫ್ಟಿಯಲ್ಲಿ ಇಂಟೀಜರ್ ಅರೇ ಈ ಕ್ಯಾರೆಕ್ಟರ್ ಅರೇ ಒಂದೇ ಅಲ್ಲ, ಆಲ್ಫಾಬೆಟ್ನ ಮಾತ್ರ ಸ್ಟೋರ್ ಮಾಡ್ಬೋದು. ಸೊ ಇಲ್ಲಿವರೆಗೆ ನಾವು ಅರೇ ಡಿಕ್ಲೇರ್ ಮಾಡೋದಕ್ಕೆ ನೋಡಿದ್ವಿ, ಒಂದು ಎಕ್ಸಾಂಪಲ್ನ ನೋಡಿದ್ವಿ, ಅರೇನ ಇನಿಷಿಯಲೈಸ್ ಮಾಡಲಿಕ್ಕೆ ಸಾಧ್ಯ ಇದೆಯಾ, ಅದನ್ನು ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಎಸ್, ಅಫ್ಕೋರ್ಸ್ ನಾವು ಅರೇನ ಇನಿಷಿಯಲೈಸ್ ಮಾಡ್ಬೋದು, ಇಟ್ ಹ್ಯಾಸ್ ಇಟ್ಸ್ ಓನ್ ಸಿಂಟ್ಯಾಕ್ಸ್. ಸೊ ಇಲ್ಲಿವರೆಗೆ ನಾವು ಸ್ಕ್ವೇರ್ ಬ್ರ್ಯಾಕೆಟ್ನ ಯೂಸ್ ಮಾಡಿದ್ವಿ, ಅಲ್ಲಿ ನಂಬರ್ಸ್ನ ಸೈಜ್ನ ಸ್ಪೆಸಿಫೈ ಮಾಡ್ತಿದ್ವಿ. ವೆನ್ ಯು ಹ್ಯಾವ್ ಟು ಗಿವ್ ದ ವ್ಯಾಲ್ಯೂ ಆರ್ ಅಸೈನ್ಮೆಂಟ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಫ್ಲವರ್ ಬ್ರ್ಯಾಕೆಟ್ಸ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಇನಿಷಿಯಲೈಸೇಷನ್ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದು ನಾವೀಗ ನೋಡೋಣ. ಸೊ ನೀವಿಲ್ಲಿ ನೋಡ್ತಾ ಇರೋ ಹಾಗೆ ಇಂಟ್ ಎನ್ ಅಂತ ಇದೆ, ಫ್ಲವರ್ ಬ್ರ್ಯಾಕೆಟ್ಸ್ ಬ್ರ್ಯಾಕೆಟ್ಸಲ್ಲಿ ಫೈವ್ ಅಂತ ಇದೆ, ಸೈಜ್ ಆಫ್ ಎನ್ ಅರೇ ಈಸ್ ಫೈವ್. ಸೊ ಆಫ್ಟರ್ ದಟ್ ದೇರ್ ಇಸ್ ಅನ್ ಈಕ್ವಲ್ಸ್ ಆ್ಯಂಡ್ ಫ್ಲವರ್ ಬ್ರ್ಯಾಕೆಟಲ್ಲಿ ಝೀರೋ ಒನ್ ಟೂ ತ್ರೀನ ಕಾಮಾ ಸಪ್ರೇಟ್ ಮಾಡಿ ಹಾಕಿದ್ದೀವಿ. ದಿಸ್ ಈಸ್ ಎನ್ ಅಸೈನ್ಮೆಂಟ್ ಆರ್ ಇನಿಷಿಯಲೈಸೇಷನ್. ವೆನ್ ಯು ಡನ್ ಇನ್ ದ ಡಿಕ್ಲರೇಷನ್ ಇಟ್ ಸೆಲ್ಫ್ ವ್ಯಾಲ್ಯೂ ಆಗ್ತಾಗ ಅದು ಅಸೈನ್ಮೆಂಟ್ ಆಗುತ್ತೆ, ಅದನ್ನ ನಾವು ಇನಿಷಿಯಲೈಸ್ ಅಂತೀವಿ. ಇಲ್ಲಿ ನೀವು ಕೊಟ್ಟಿರೋ ನಂಬರು ಝೀರೋ ಒನ್ ಟೂ ತ್ರೀ ಅಂತ ಏನು ಕೊಟ್ಟಿದ್ದೀವಿ, ಇದು ವ್ಯಾಲ್ಯೂಸ್. ಇದು ಯಾವುದಾದ್ರೂ ನಂಬರ್ ಕೊಡ್ಬೋದು, ನಿಮ್ಗೆ ಇಷ್ಟ ಬಂದ ರೀತಿಯಲ್ಲಿ 10, 20, 30 ಅಂತ ನಂಬರ್ ಕೊಡ್ಬೋದು, ಆ ನಂಬರು ಡೇಟಾ ಆಗಿ ಸ್ಟೋರ್ ಆಗುತ್ತೆ. ಸೊ ಇಂಡೆಕ್ಸ್ ಈಸ್ ಡಿಫ್ರೆಂಟ್ ಆ್ಯಂಡ್ ಡೇಟಾ ಈಸ್ ಡಿಫ್ರೆಂಟ್. ಇಲ್ಲಿ ನಾವು ಇನ್ನೊಂದು ವಿಚಾರನ ನೋಟ್ ಮಾಡಬೇಕು, ಅರೇ ಆಫ್ ಸೈಜ್ ಫೈವ್ ಅಂತ ಡಿಕ್ಲೇರ್ ಮಾಡಿದ್ರೆ ಅದು 4ಗೆ ಎಂಡ್ ಆಗುತ್ತೆ ಫ್ರಮ್ ಝೀರೋ. ಇನ್ ಬಿಟ್ವೀನ್ 0 ಇಂದ 4 ವರೆಗೆ ನಮಗೆ 5 ಎಲಿಮೆಂಟ್ ಇರ್ತವೆ. ಅರೇ ಆಫ್ ಫೈವ್ ಅಂದರೆ ಆಲ್ವೇಸ್ 5 ಅಂದರೆ ಎನ್ ಅಂತ ತೊಗೊಂಡ್ರೆ ಎನ್ ಮೈನಸ್ 1 ಎಲಿಮೆಂಟ್ವರೆಗೂ ಅದು ಇಂಡೆಕ್ಸ್ ಇರುತ್ತೆ ಅನ್ನೋದನ್ನು ನಾವು ನೋಟ್ ಮಾಡಬೇಕು. 0 ಇಂದ ಸ್ಟಾರ್ಟ್ ಆಗುತ್ತೆ, ಎನ್ ಮೈನಸ್ 1ವರೆಗೂ ಅದು ಇಂಡೆಕ್ಸ್ ಇರುತ್ತೆ. ಯಾವ ರೀತಿ ನಾವು ಪ್ರೋಗ್ರಾಮಿಂಗ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡೋಣ.